ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯನೇಹ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದುಬಿಟ್ಟು ತೊಗರಿಕಾಯಿ ಸಾರು. ಇದು ನಾನು ಹುಳಿ ಇಟ್ಟು ಮಾಡ್ತಾಯಿದ್ದೀನಿ. ಇವಾಗ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ, ಬನ್ನಿ ನೋಡಿ. ತೊಗರಿಕಾಯಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಇಟ್ಕೊಂಡಿದ್ದೆ, ನಾನು ಆಲ್ರೆಡಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದ್ರಲ್ಲಿ ನಾನು ಮುಕ್ಕಾಲು ಭಾಗ ಆಗೋಷ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಮೊದಲೇ ಎಲ್ಲ ಬಿಡಿಸಿಟ್ಟಿದ್ದೆ. ನಾನು ತೊಗೊಂಡಿರೋ ಕಾಳು ಬಂದುಬಿಟ್ಟು 1/4 kg ಆಗೋಷ್ಟಿತ್ತು, ಆದರೆ ನಾವು ಅದೆಲ್ಲ ಸುಲಿದ್ರೆ ಕಮ್ಮಿನೆಲ್ಲ ಆಗೋದು. ಕಾಳು ಅದು ನೋಡೋಕ್ಕೆ ಬಂದರೆ 1/4 kg ಆಗೋಷ್ಟಿದೆ ಅಷ್ಟೇ, ನೋಡ್ತಾ ಇರ್ಬೋದು ನೀವು. ಇವಾಗ ಇದಕ್ಕೆ ನಾನು ಒಂದು 3 ಬದನೆಕಾಯಿ ಮತ್ತು 3 ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ, ಮತ್ತು 2 ಟೊಮೆಟೊನೂ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ಚಂಬಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಅದು ಕಾಯಿ ಮತ್ತು ಕಾಳು ಎಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿರ್ತಾ ಇದ್ದೀನಿ. 1 ವಿಸಿಲ್ ಬಂದರೆ ಸಾಕು, ಜಾಸ್ತಿ ಕುದಿಸ್ತಾ ಕೊಡಬೇಡಿ, ಬೇಳೆ ಎಲ್ಲ ನುಣ್ಣುಕ್ಕಾಗ್ಬಿಡುತ್ತೆ. ಇವಾಗ ಅದೊಂದು ಸೈಡ್ ಬೇಯ್ತಾ ಇರಲಿ, ನಾನು ಇನ್ನೊಂದು ಸೈಡು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1/3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದರಲ್ಲಿ 2 ದೊಡ್ಡ ಸೈಜ್ದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೆ, ಮತ್ತು 1/6-7 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಬರಬೇಕು. ನಾವು ಇದು ಒಲೆಯಲ್ಲಿ ಸುಟ್ಟಿ ಮಾಡ್ತಾಯಿದ್ರು ನಮ್ಮ ಅಮ್ಮವರೆಲ್ಲ, ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ನೋಡಿ ಅದೇ ಥರ ಬರಲಿ ಟೇಸ್ಟು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋ ಥರ ಮಾಡಿದ್ದೀನಿ. ಇವಾಗ ಅಲ್ಲಿ ಇದು ಕುಕ್ಕರ್ಲಿ ಇಟ್ಲು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಅದು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ, ಅದಕ್ಕೆ 2 ಟೊಮೆಟೊನೂ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಇದಕ್ಕೆ 1 ಚಿಕ್ಕ ಕಪ್ಪಾಗುವಷ್ಟು ಬೇಳೆನೂ ಹಾಕ್ಕೊತಾ ಇದ್ದೀನಿ. ಬೇಳೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಸಾಕು, 1/2 ಸೋಟ್ ಆದ್ರೇ ಓಕೆ. ಇವಾಗ ಇದೆಲ್ಲ ತಣ್ಣಕ್ಕಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಇವಾಗ ಅದು ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 1 ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದು ರುಬ್ಕೊಬರೋಣ ನೋಡಿ. ಇದು ಫುಲ್ ಏನು ಸಾಫ್ಟಾಗಿ ಆಗಿಲ್ಲ, ಸ್ವಲ್ಪ ತರಿ ತರಿ ಇದೆ. ಇವಾಗ ಇದಕ್ಕೆ ನಾನು ಸಾಂಬಾರ್ ಪೌಡ್ರು ಮಿಕ್ಸ್ ಮಾಡ್ತಾ ಇದ್ದೀನಿ, ನಾನು 2 ಟೀಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು, ಇದರಲ್ಲೇ ಖಾರ ಎಲ್ಲ ಇರುತ್ತೆ. ನಿಮ್ಮದು ಸಪ್ರೇಟಾಗಿ ಏನಾದರೂ ಇದ್ದರೆ ಖಾರದ ಪುಡಿ 1 ಟೀಸ್ಪೂನು ಹಾಕ್ಕೊಂಡು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ. ಇವಾಗ ಈ ಮಸಾಲ ರೆಡಿಯಾಗಿದೆ, ಇವಾಗ ಇದು ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು, ಅದಕ್ಕೆ ಈ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ನಾನು ಇದಕ್ಕೆ 1 ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಇವಾಗ ಅದು ಅದ್ರ ಹುಣಸೆಹಣ್ಣು ರಸನೂ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪೇನಾದರೂ ಕಮ್ಮಿ ಇದ್ದರೆ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ, ಇವಾಗ ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ನಾವು ಇನ್ನು ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದ ನಂತರ ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಚಿಕ್ಕದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಇವಾಗ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಾಂಬಾರ್ಗೆ ಹಾಕೋಣ ನೋಡಿ, ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡ್ಕೊಳ್ಳಿ. ಅಷ್ಟೇ, ಈ ತೊಗರಿಕಾಳು ಸಾಂಬಾರು ರೆಡಿ ಆಯಿತು. ಈ ತೊಗರಿಕಾಳು ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲಾವಣ್ಯನೇಹ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನೋಡಿ. ನಾನು ಇವಾಗ ಸಾಂಬಾರು ಸ್ವಲ್ಪ ತೊಗೊಂಡು ಟೇಸ್ಟ್ ಚೆಕ್ ಮಾಡ್ತಾ ಇದ್ದೆ, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಮನೆಯವ್ರಿಗೆಲ್ಲ ಮಾಡಿಕೊಡಿ, ಮಾಡಿಕೊಟ್ಟು ತಿಂದಾದಮೇಲೆ ಟೇಸ್ಟ್ ಹೇಗಿತ್ತು ಅಂದ್ಬಿಟ್ಟು ನಂಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳಿ.